ಮೈಸೂರಿನಿಂದ ಅಯೋಧ್ಯೆಗೆ ರಾಮನ ದರ್ಶನಕ್ಕೆ ಅಂತ ತೆರಳಿದ್ದ ಭಕ್ತರು ತಮ್ಮ ಊರಿಗೆ ವಾಪಸ್ ಆಗ್ತಾ ಇದ್ರು. ಈ ರೀತಿ ವಾಪಸ್ ಬರಬೇಕಾದ್ರೆ ವಿಜಯನಗರದಲ್ಲಿ ಮೂವರು ಪುಂಡರು ಅಯೋಧ್ಯ ಧಾಮ ಹೋಗೋದಕ್ಕೆ ಅಂತ ಏನು ಯಾತ್ರಿಕರಿರ್ತಾರೆ ಅವರಿಗೆ ಅಂತ ಸ್ಪೆಸಿಫಿಕ್ ಆಗಿ ಎರಡು ಬೋಗಿಗಳನ್ನ ಕಾಯ್ದಿರಿಸಲಾಗುತ್ತೆ. ಆ ಬೋಗಿಗಳಿಗೆ ಹತ್ತೋದಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಅನ್ಯ ಕೋಮಿನ ಯುವಕರವರು ಹತ್ತೋದಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿರುವಂತಹ ಯಾತ್ರಿಕರು ತುಂಬಾ ಸಾವಧಾನವಾಗಿಯೇ ಹೇಳ್ತಾರೆ, ಇಲ್ಲಪ್ಪ ಇವು ಕಾಯ್ದಿರಿಸಲಾದ ರಿಸರ್ವ್ಡ್ ಬೋಗಿ ಇದು, ನೀವು ಬೇರೆ ಕಡೆ ಹೋಗಿ ಅಂತ. ಆದ್ರೆ ಮಾತಿಗೆ ಮಾತು ಬೆರಳಿಸಿ ಬೋಗಿಗೇನೆ ಬೆಂಕಿ ಹಚ್ಚಿಬಿಡ್ತೀವಿ, ರೈಲಿಗೇನೆ ಬೆಂಕಿ ಹಚ್ಚಿಬಿಡ್ತೀವಿ ಎನ್ನುವಂತಹ ಧಮಕಿಯನ್ನ ಅನ್ಯ ಕೋಮಿನ ಜನ ಹಾಕಿದ್ದಾರಂತೆ. ಈ ರೀತಿ ಆಗ್ತಾ ಇದ್ದಂತೆ ಪ್ರಯಾಣಿಕರೆಲ್ಲ ಇಳಿದು ಒಂದು ಗಂಟೆಗಳ ಕಾಲ ರೈಲನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಹಾಗಾದ್ರೆ ಇದಾದ ನಂತರ ಆಗಿದ್ದೇನು, ಇಲ್ಲಿದೆ ಡೀಟೇಲ್ಸ್. ಅವರೆಲ್ಲ ಅಯೋಧ್ಯೆ ಪ್ರಭು ಶ್ರೀರಾಮನ ದರ್ಶನ ಪಡೆದು ಮರಳಿ ತಮ್ಮೂರಿಗೆ ವಾಪಸ್ ಆಗ್ತಾ ಇದ್ರು. ಶ್ರೀರಾಮನ ಭಜನೆ ಮಾಡುತ್ತಾ ಧನ್ಯತಾ ಭಾವದೊಂದಿಗೆ ನೆಮ್ಮದಿಯಾಗಿ ಪ್ರಯಾಣಿಸುತ್ತಿದ್ದರು. ಯಾತ್ರಿಕರ ಭೋಗಿಗೆ ಆ ಮೂವರು ಯುವಕರು ಹತ್ತಿ ಅವರೊಂದಿಗೆ ಕಾರಣವಿಲ್ಲದೆ ವಾಗ್ವಾದ ಕೇಳುತ್ತಿದ್ದಾರೆ. ಮಾತಿನ ಭರದಲ್ಲಿ ಕಿಡಿಗೇಡಿಗಳು ಭೋಗಿಗೆ ಬೆಂಕಿ ಹಚ್ಚುವ ಧಮಕಿ ಹಾಕಿದ್ದಾರೆ. ಈ ಮಾತಿನಿಂದ ಕೇಳಿದ ಯಾತ್ರಿಕರು ಒಂದು ಗಂಟೆಗಳ ಕಾಲ ಟ್ರೈನ್ ಸ್ಟಾಪ್ ಮಾಡಿ ಪ್ರತಿಭಟನೆ ಮಾಡಿ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಒತ್ತಾಯ ಮಾಡಿದ್ದಾರೆ. ಅಯೋಧ್ಯೆ ಪ್ರಭು ಶ್ರೀರಾಮನ ದರ್ಶನ ಪಡೆದು ಸುಮಾರು 14ಕ್ಕೂ ಹೆಚ್ಚು ಯಾತ್ರಿಕರು ಮೈಸೂರು ಅಯೋಧ್ಯೆ ಧಾಮ ರೈಲಿನಲ್ಲಿ ತಮ್ಮೂರಿಗೆ ಮರಳುತ್ತಿದ್ದರು. ಮಾರ್ಗ ಮಧ್ಯೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಿಲ್ದಾಣದಲ್ಲಿ ರೈಲು ನಿಂತಿದೆ. ಈ ವೇಳೆ ಅನ್ಯ ಕೋಮಿನ ಮೂವರು ಯುವಕರು ಹೋಗಿ ನಂಬರ್ 2 ಅಯೋಧ್ಯ ಯಾತ್ರಿಕರಿಗೆ ಮೀಸಲು ಇರುವ ಬೋಗಿಗಳನ್ನು ಹತ್ತಲು ಮುಂದಾಗಿದ್ದಾರಂತೆ. ಇನ್ನು ಯಾತ್ರಿಕರು ಯುವಕರನ್ನ ತಡೆದು ಇದು ಅಯೋಧ್ಯ ಯಾತ್ರಿಕರಿಗೆ ಮೀಸಲು ಇರುವ ಬೋಗಿ, ಇದರಲ್ಲಿ ತಾವು ಹತ್ತುವ ಹಾಗಿಲ್ಲ ಎಂದು ತಿಳಿ ಹೇಳಿದ್ದಾರೆ. ಆದರೆ ಆ ಯುವಕರು ಯಾತ್ರಿಕರ ಮಾತು ಕೇಳದೆ ಅವರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ, ರೈಲು ಏನು ನಿಮ್ಮಪ್ಪನ ಮನೆಯದ್ದಲ್ಲ, ಇದಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಡುತ್ತೇವೆ ಅಂತ ಅಂದಿದ್ದಾರಂತೆ. ಯಾತ್ರಿಕರು ತಕ್ಷಣ ರೈಲ್ವೆ ಪೊಲೀಸರನ್ನ ಕರೆಸಿ ಅವರಿಗೆ ಯುವಕರನ್ನ ಒಪ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಮೂವರು ಯುವಕರು ಯಾತ್ರಿಕರು ಇರುವ ಆ ಬೋಗಿಗೆ ಬೆಂಕಿ ಹಚ್ಚುತ್ತೇವೆ ಎಂದು ಮತ್ತೆ ಧಮಕಿ ಹಾಕಿದ್ದಾರೆ. ಯಾವಾಗ ಬೋಗಿಗೆ ಬೆಂಕಿ ಹಚ್ಚುತ್ತೇವೆ ಅಂತ ಅಂದ್ರೂ ಆಗಲೇ ಯಾತ್ರಿಕರು ಕೋಪಗೊಂಡಿದ್ದಾರೆ. ಯುವಕರನ್ನ ಬಂಧಿಸಿ ಅವರ ವಿರುದ್ಧ FIR ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಇನ್ನು ಗೋಧ್ರಾ ಹತ್ಯಾಕಾಂಡ ಮತ್ತೆ ಮರುಕಳಿಸುತ್ತೆ ಅಂತ ಹೇಳಿದ್ದ ಬಿಕೆ ಹರಿಪ್ರಸಾದ್ ಮಾತು ನೆನಪಾಗಿ ನಾವು ಅದನ್ನ ಸುಮ್ಮನೆ ಬಿಟ್ಟರೆ ಆಗಲ್ಲ ಅಂತ ಪ್ರತಿಭಟನೆ ಮಾಡಿದ್ದೇವೆ, ಆ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಒತ್ತಾಯ ಮಾಡಿದ್ದೇವೆ ಎಂದು ಯಾತ್ರಿಕರು ತಿಳಿಸಿದ್ದಾರೆ. ಅಂದ ಹಾಗೆ ಧಮಕಿ ಹಾಕಿದ ಅನ್ಯ ಕೋಮಿನ ಯುವಕರನ್ನ ಬಂಧಿಸುವ ಕೆಲಸ ಮಾಡಬೇಕಿದ್ದ ರೈಲ್ವೆ ಪೊಲೀಸರು ಯಾತ್ರಿಕರ ಮುಂದೆ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಇದನ್ನ ಗಮನಿಸಿದ ಯಾತ್ರಿಕರು ರೈಲ್ವೆ ಪೊಲೀಸರ ಮೇಲೆ ಆಕ್ರೋಶಗೊಂಡು ಅಯೋಧ್ಯೆ ರೈಲನ್ನ ಸ್ಟಾಪ್ ಮಾಡಿ ಒಂದು ಗಂಟೆಗಳ ಕಾಲ ನಿರಂತರ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ವಿಷಯ ಎಲ್ಲೆಡೆ ಹರಡುತ್ತಿದ್ದಂತೆ ಹೊಸಪೇಟೆಯ ಸ್ಥಳೀಯ ಹಿಂದೂ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು ರೈಲು ನಿಲ್ದಾಣಕ್ಕೆ ಆಗಮಿಸಿ ಹಿಂದೂ ಧ್ವಜ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ SP ಸ್ಥಳಕ್ಕೆ ಆಗಮಿಸಿ ಧಮಕಿ ಹಾಕಿದ ಕಿಡಿಗೇಡಿಗಳ ಬಂಧಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಬಳಿಕ ವಿಜಯನಗರ ಜಿಲ್ಲೆ SP ಶ್ರೀಹರಿ ಬಾಬು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದು ಕಿಡಿಗೇಡಿಗಳ ಬಂಧಿಸುತ್ತೇವೆ, ಈ ಕೂಡಲೇ FIR ಹಾಕುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ರೈಲು ಪ್ರಯಾಣ ಮುಂದುವರಿಯುವಂತೆ ಯಾತ್ರಿಕರ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಅವರನ್ನ ಕಳುಹಿಸಿದ್ದಾರೆ. ಅಯೋಧ್ಯ ಪ್ರಭು ಶ್ರೀರಾಮನ ದರ್ಶನ ಪಡೆದು ಭಕ್ತಿ ಭಾವದಿಂದ ತೆರಳುತ್ತಿದ್ದ ಯಾತ್ರಿಕರ ರೈಲಿಗೆ ಹತ್ತಿ ಬೆಂಕಿ ಹಚ್ಚುತ್ತೇವೆ ಎಂದು ಧಮಕಿ ಹಾಕ್ತಾರಲ್ಲ, ಎಂಥವರಿಂದಲೇ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುವುದು, ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ಹಿಂದೂಗಳು ಒತ್ತಾಯಿಸಿದ್ದಾರೆ.